ಕೊರೋನಾ ಹಿನ್ನೆಲೆಯಲ್ಲಿ ವಾಹನ ಮಾಲೀಕರಿಗೆ ಇಎಂಐ ಕಟ್ಟುವುದು ಮುಂದೂಡಿಕೆಯಾಗಬಹುದು. ಕೊರೋನಾ ಕಂಟಕ ನಡುವೆಯಲ್ಲಿ ರಿಲೀಫ್ ವಾಹನಗಳ ಇಎಂಐ ಕಂತನ್ನ ನೀವು ಕಟ್ಟೋದನ್ನ ಮುಂದೂಡಿಕೆ ಮಾಡಬಹುದು. ವಾಹನ ಸಾಲದ ಕಂತು ಪಾವತಿಗೆ ಒಂದು ಸಮಯವನ್ನ ಕೊಡಬಹುದು. ಪ್ರವಾಸೋದ್ಯಮ ಇಲಾಖೆಯಿಂದ ವಾಹನ ಸಾಲ ನೀಡಲಾಗಿರುವಂತಹ ವಿಚಾರ, ಹೀಗಾಗಿ ಇವರಿಗೆ ರಿಲೀಫ್ ಸಿಗುವಂತಹ ಸಾಧ್ಯತೆ ಇದೆ. ಕೊರೋನಾ ಕಂಟಕದ ಹಿನ್ನೆಲೆಯಲ್ಲಿ ವಾಹನಗಳ ಇಎಂಐ ಕಂತೇನು ಕಟ್ಟಬೇಕಾಗುತ್ತೆ ಅದು ಒಂದಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳು ಇನ್ನೂ ಕೂಡ ಇದರ ಸ್ಪಷ್ಟನೆ ಸಿಗಬೇಕಾಗಿದೆ, ರಿಲೀಫ್ ಇಲ್ವಾ ಅಂತ. ಆದರೆ ಈಗ ಸದ್ಯ ಇಂಥದ್ದೊಂದು ಚರ್ಚೆ ನಡೀತಾ ಇದೆ, ವಾಹನ ಮಾಲೀಕರಿಗೆ ರಿಲೀಫ್ ಕೊಡಬೇಕಾ ಬೇಡವಾ ಅನ್ನುವಂಥದ್ದು. ವೈರಸ್ನ ಎಫೆಕ್ಟು ಇಡೀ ಜಗತ್ತಿಗೆ ಆಗಿರ್ತಕ್ಕಂಥದ್ದು, ಅದನ್ನು ನಿಯಂತ್ರಿಸೋದು ಒಂದೇ ಪರಿಹಾರ ಅಂತಕ್ಕಂಥದ್ದು ಕ್ಯಾಬಿನೆಟ್ನಲ್ಲೂ ಚರ್ಚೆ ಆಯಿತು. ಈ ಹಿನ್ನೆಲೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ಮನ್ವರೆಗೂ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬೀದಿ ಬದಿ ವ್ಯಾಪಾರಸ್ಥರಿಗೆ ಅವತ್ತಿನ ಬದುಕಿನ ಚಿಂತೆ, ಅವತ್ತಿನ ಅವತ್ತು ತುತ್ತು ಅನ್ನ ಗಳಿಸೋದೇ ಅವತ್ತಿನ ದುಡಿಮೆ ಮೇಲೆ ಅವ್ರ ಚಿಂತೆ. ಈ ಹಿನ್ನೆಲೆಯಲ್ಲಿ ಅವರ ನೆರವಿಗೆ ಬರಬೇಕು ಅನ್ನುವಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಭಾವನೆಯನ್ನು ನಾವು ಒಪ್ತೇನೆ. ಈ ಬಗ್ಗೆ ಸಂಪುಟದಲ್ಲೂ ಕೂಡ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಸಮಾಲೋಚನೆ ಮಾಡ್ತೀವಿ, ಅವ್ರ ನೆರವಿಗೆ ಹೇಗೆ ಬರ್ಬೋದು ಅನ್ನೋದ್ರ ಬಗ್ಗೆ ಚಿಂತಿಸ್ತೀವಿ. ನಾವು ಯೋಚನೆ ಮಾಡಿದ್ದೀವಿ, KSTDC ಟ್ಯಾಕ್ಸಿ ಯಾರು ಏರ್ಪೋರ್ಟ್ನಲ್ಲಿ ನಮ್ಮ ಅನುಮತಿ ಪಡೆದು ಟ್ಯಾಕ್ಸಿ ನಿಲ್ಲಿಸ್ತಾ ಇದ್ರು, ಅವರುಗಳು ಪಾರ್ಕಿಂಗ್ ಶುಲ್ಕವನ್ನು ರದ್ದುಪಡಿಸಬೇಕು ಅಂತ ಕೇಳಿದ್ದಾರೆ. ನಾನೀಗಾಗಲೇ KSTDC MD ಅವರಿಗೆ ಸೂಚನೆ ಕೊಟ್ಟಿದ್ದೀನಿ, ಆ ಪಾರ್ಕಿಂಗ್ ಶುಲ್ಕವನ್ನು ರದ್ದುಪಡಿಸಿ ಮತ್ತು ಬ್ಯಾಂಕರ್ಸ್ಗಳನ್ನು ಸಭೆ ಕರೆದು ಅವರು ತಿಂಗಳ ಕಂತು ಕಟ್ಟೋದೇನಿರುತ್ತೆ ಅದನ್ನು ಮುಂದೂಡಲಬೇಕು ಅಂತಕ್ಕಂಥದ್ದನ್ನು ಕೂಡ ಅವ್ರ ಹತ್ರ ವಿನಂತಿ ಮಾಡಬೇಕು. ಇಲ್ಲದಿದ್ದರೆ ವೆಹಿಕಲ್ಲೇ ಸೀಸ್ ಆಗಿಬಿಡ್ತವೆ, ಹಾಗಾಗದ ರೀತಿಯಲ್ಲಿ ಮುಂದೂಡಬೇಕು ಅಂತಕ್ಕಂಥ ಒಂದು ವಿನಂತಿ ಮಾಡಬೇಕು ಅಂತಲೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಓಕೆ, ಪ್ರವಾಸೋದ್ಯಮ ಇಲಾಖೆಯಿಂದ ನೀಡಲಾಗಿರುವಂತಹ ವಾಹನದ ಮೇಲಿನ ಸಾಲ ಏನಿದೆ ಅದನ್ನ ಮುಂದೂಡಿಕೆ ಮಾಡಬೇಕು, ಇಎಂಐ ಕಟ್ಟುವಂತಹ ಕಂತನ್ನ ಮುಂದೂಡಿಕೆ ಮಾಡಬೇಕು ಅನ್ನುವಂತಹ ಮನವಿ ಇದೆ. ಇದರ ಜೊತೆಗೆ ಏರ್ಪೋರ್ಟ್ಗಳಲ್ಲಿ ಟ್ಯಾಕ್ಸಿಗಳು ಈಗ ಹೆಚ್ಚು ಸಂಚಾರವನ್ನು ನಡೆಸ್ತಾ ಇಲ್ಲ, ಲಾಸ್ನಲ್ಲಿದ್ದಾರೆ, ಅವರೇನು ಪಾರ್ಕಿಂಗ್ ಮಾಡಿದ್ದಾರೆ ಆ ಪಾರ್ಕಿಂಗ್ ಶುಲ್ಕವನ್ನು ಕೂಡ ತೆರವು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ ಅಂತ ತಿಳಿಸಿದರು ಪ್ರವಾಸೋದ್ಯಮ ಸಚಿವ ಸಿಟಿ ರವಿ ಅವರು. ಜೊತೆಗೆ ಬ್ಯಾಂಕ್ಗಳ ಜೊತೆಗೆ ಇಎಂಐ ಕುರಿತಾಗಿ ಮಾತನಾಡ್ತಾ ಒಂದಷ್ಟು ತಿಂಗಳ ಕಾಲ ಅದನ್ನು ಮುಂದಕ್ಕೆ ಹಾಕುವಂತಹ ಪ್ರಯತ್ನಗಳು, ಇಲ್ಲದೇ ಇದ್ರೆ ವಾಹನಗಳು ಸೀಸ್ ಆಗಿಬಿಡುತ್ತೆ. ಈಗ ಸದ್ಯ ವಾಹನ ಸವಾರರಿಗೆ ಯಾವುದೇ ರೀತಿಯಾದಂತಹ ಪ್ರಯಾಣಿಕರು ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಇದು ಕಷ್ಟ ಆಗುತ್ತೆ ಅಂತ ಈ ತರ ಆಲೋಚನೆ ಇದೆ.